ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ, ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನು ಸುಮಂತ್ರನೊಡನೆ ತನ್ನ ತಂದೆ ತಾಯಿಗಳಿಗೆ ಸಂದೇಶವನ್ನು ಹೇಳಿದುದು ಹಾಗೂ ಗುಹನನ್ನು ಸಮಾಧಾನಪಡಿಸಿ ತಾನು ಜಟೆಗಳನ್ನು ಧರಿಸಿದುದು, ವತ್ಸ ದೇಶವನ್ನು ದಾಟಿ ಮೃಗಮಾಂಸವನ್ನು ಭುಜಿಸಿ ಮರದ ಕೆಳಗೆ ಮಲಗಿದುದು ಎಂಬ 52ನೆಯ ಸರ್ಗಕ್ಕೆ ಸ್ವಾಗತ. ಇಲ್ಲಿಂದ ಶ್ರೀರಾಮಚಂದ್ರನ ವನವಾಸದ ಅವಧಿಯು ಆರಂಭವಾಗುತ್ತಿದೆ. ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ಮಹಾ ಯಶಸ್ವಿಯಾದ ರಾಮನು ಲಕ್ಷ್ಮಣನನ್ನು ಕುರಿತು, ಎಲೈವತ್ಸನೆ, ಇದು ಸೂರ್ಯೋದಯ ಸಮಯವಾಯಿತು, ಪೂಜ್ಯವಾದ ರಾತ್ರಿಯು ಕಳೆದು ಹೋಯಿತು, ಅದು ಅಲ್ಲಿ ಭರದ್ವಾಜ ಪಕ್ಷಿಗಳು ಕೋಗಿಲೆಗಳು ಕೂಗುತ್ತಿರುವವು, ಅಲ್ಲಲ್ಲಿ ಕಾಡು ನವಿಲುಗಳ ಕೇಕಾಧ್ವನಿಯು ಕೇಳಿಸುತ್ತಿರುವುದು, ಆದುದರಿಂದ ನಾವು ಶೀಘ್ರದಲ್ಲಿಯೇ ಸಾಗರಗಾಮಿನಿಯಾದ ಈ ಜಾಹ್ನವಿ ನದಿಯನ್ನು ದಾಟಿ ಹೋಗಬೇಕು ಎಂದನು. ಲಕ್ಷ್ಮಣನು ರಾಮನ ಈ ಮಾತನ್ನು ಕೇಳಿ ಆ ನದಿಯನ್ನು ಕಾಲುನಡೆಯಿಂದಲೇ ದಾಟುವುದು ಅಸಾಧ್ಯವಾದುದರಿಂದ ಅದಕ್ಕೆ ತಕ್ಕ ಸಾಧನವನ್ನು ಸಿದ್ಧಪಡಿಸಬೇಕೆಂಬುದೇ ರಾಮನ ಅಭಿಪ್ರಾಯವೆಂದು ತಿಳಿದು ಗುಹನನ್ನು ಸುಮಂತ್ರನನ್ನು ಕರೆದು, ಈ ರಾಮನ ಅಭಿಪ್ರಾಯವು ನಿಮಗೆ ತಿಳಿಯಿತೆ ಎಂದು ಕೇಳಿ ರಾಮನ ಮುಂದೆ ಸುಮ್ಮನೆ ನಿಂತಿದ್ದನು. ಒಡನೆಯೇ ಗುಹನು ಆ ಅಭಿಪ್ರಾಯವನ್ನು ತಿಳಿದು ತನ್ನ ಮಂತ್ರಿಗಳನ್ನು ಕರೆಯಿಸಿ, ಎಲೈ ಮಂತ್ರಿಗಳೇ, ಇವರನ್ನು ಸುಲಭವಾಗಿ ಈ ಗಂಗಾ ನದಿಯನ್ನು ದಾಟಿಸುವುದಕ್ಕೆ ತಕ್ಕ ಒಂದು ದೃಢವಾದ ನಾವೆಯನ್ನು ಸಿದ್ಧಪಡಿಸಿರಿ, ಅದನ್ನು ನಡೆಸುವುದಕ್ಕೆ ಬೇಕಾದ ಹುಟ್ಟು ಮೊದಲಾದ ಉಪಕರಣಗಳೆಲ್ಲವೂ ಸಿದ್ಧವಾಗಿರಲಿ, ಈ ಕಾರ್ಯಕ್ಕೆ ಸಮರ್ಥರಾದ ನಾವಿಕರನ್ನು ನಿಯಮಿಸಿ ಈಗಲೇ ಆ ನಾವೆಯನ್ನು ತರಿಸಿರಿ ಎಂದನು. ಆ ಮಂತ್ರಿಗಳೆಲ್ಲರೂ ಇದನ್ನು ಕೇಳಿದೊಡನೆ ಅಂದವಾದ ಒಂದು ನಾವೆಯನ್ನು ತರಿಸಿಟ್ಟು ಆ ವಿಷಯವನ್ನು ಗುಹನಿಗೆ ತಿಳಿಸಿದರು. ಆಗ ಗುಹನು ರಾಮನ ಬಳಿಗೆ ಬಂದು ಕೈಮುಗಿದು ನಿಂತು, ಸ್ವಾಮಿ, ಇದು ಇಲ್ಲಿ ನಾವೆಯು ಸಿದ್ಧವಾಗಿರುವುದು, ಸಾಗರಗಾಮಿನಿಯಾದ ಈ ಗಂಗಾ ನದಿಯನ್ನು ದಾಟುವುದಕ್ಕೆ ಇದು ಬಹಳ ಅನುಕೂಲವಾಗಿರುವುದು, ಇನ್ನು ನೀವು ಇದನ್ನು ಏರಬಹುದು, ಇನ್ನು ನನ್ನಿಂದ ನಿಮಗೆ ಆಗಬೇಕಾದ ಕೆಲಸವೇನು ಎಂದನು. ಆಗ ರಾಮನು ಗುಹನನ್ನು ನೋಡಿ, ಎಲೈ ಸಖನೆ, ಇದೊಂದೇ ನನಗೆ ನಿನ್ನಿಂದ ಆಗಬೇಕಾದ ಮುಖ್ಯ ಕಾರ್ಯವು, ನನಗೆ ಬೇಕಾದುದೆಲ್ಲವೂ ಆಯಿತು, ಇನ್ನು ಗುದ್ದಲಿ ಪುಟ್ಟಿ ಸೀತೆಯ ವಸ್ತ್ರಾಭರಣವೇ ಮೊದಲಾದ ಇತರ ಸಾಮಗ್ರಿಗಳು ಯಾವುವುಂಟು ಅವೆಲ್ಲವನ್ನೂ ತರಿಸಿ ನಾವೆಯಲ್ಲಿಡು ಎಂದನು. ಆಮೇಲೆ ರಾಮಲಕ್ಷ್ಮಣರಿಬ್ಬರೂ ತಮ್ಮ ತಮ್ಮ ಬತ್ತಳಿಕೆಗಳನ್ನು ಕತ್ತಿಗಳನ್ನು ಕಟ್ಟಿಕೊಂಡು ಧನುರ್ಧಾರಿಗಳಾಗಿ ಸೀತೆಯೊಡಗೂಡಿ ಆ ಗಂಗಾ ನದಿಗೆ ಜನಗಳು ಹೋಗಿ ಬಳಕೆಯಾಗಿದ್ದ ದಾರಿಯನ್ನೇ ಹಿಡಿದು ಹೊರಟರು. ಅವರೆಲ್ಲರೂ ನಾವೆಯನ್ನೇರುವುದಕ್ಕೆ ಸಿದ್ಧವಾಗಿರುವಾಗ ಸುಮಂತ್ರನು ಧರ್ಮಜ್ಞನಾದ ರಾಮನ ಬಳಿಗೆ ಬಂದು ವಿನಯದಿಂದ ಕೈಮುಗಿದು, ಎಲೈ ರಾಮನೇ, ಈಗ ನಾನು ಮಾಡಬೇಕಾದುದೇನು ಎಂದನು. ಆಗ ರಾಮನು ತನ್ನ ಬಲಗೈಯಿಂದ ಆ ಸುಮಂತ್ರನ ಬೆನ್ನನ್ನು ಸ್ಪರ್ಶಿಸುತ್ತಾ, ಎಲೈ ಸೂತನೇ, ನಾನು ಇನ್ನು ನಿನಗೆ ಹೇಳಬೇಕಾದುದೇನು, ನೀನು ಶೀಘ್ರದಲ್ಲಿಯೇ ದಶರಥನ ಬಳಿಗೆ ಹಿಂತಿರುಗಿ ಹೋಗು, ಬಹು ಜಾಗರೂಕನಾಗಿ ಆತನನ್ನು ನೋಡಿಕೊಳ್ಳುತ್ತಿರು, ನೀನು ಇನ್ನು ಹಿಂತಿರುಗು, ಇದುವರೆಗೆ ನೀನು ನನ್ನನ್ನು ರಥದಲ್ಲಿ ಕುಳ್ಳಿರಿಸಿ ತಂದು ಬಿಟ್ಟುದೇ ಸಾಕು, ಇನ್ನು ಮುಂದೆ ನಾವು ಕಾಲುನಡಿಗೆಯಿಂದಲೇ ಹೋಗುವೆವು ಎಂದನು. ಇದನ್ನು ಕೇಳಿ ಸಾರಥಿಯು, ರಾಮನು ತನಗೆ ಹಿಂತಿರುಗಿ ಹೋಗುವುದಕ್ಕಾಗಿ ಅನುಮತಿಯನ್ನು ಕೊಟ್ಟು ಬಿಟ್ಟುದನ್ನು ನೋಡಿ ಆತನನ್ನು ಬಿಟ್ಟು ಹೋಗಲಾರದೆ ವ್ಯಸನದಿಂದ ಕೊರಗುತ್ತಾ ಪುನಃ ಪುರುಷಶ್ರೇಷ್ಠನಾದ ಆ ರಾಮನನ್ನು ಕುರಿತು, ವತ್ಸ ರಾಮನೇ, ನಿನ್ನಂತಹ ಮಹಾನುಭಾವನು ಹೆಂಡತಿಯನ್ನು ತಮ್ಮನನ್ನು ಸಂಗಡ ಕರೆದುಕೊಂಡು ಕೇವಲ ಪ್ರಾಕೃತ ಮನುಷ್ಯನಂತೆ ಕಾಡಿನಲ್ಲಿ ಇರಬೇಕೆಂಬುದನ್ನು ಲೋಕದಲ್ಲಿ ಯಾರೂ ಸಮ್ಮತಿಸಲಾರರು. ಹೀಗಿರುವಾಗ ನಿನ್ನಲ್ಲಿ ಚಿರಪರಿಚಯವುಳ್ಳ ನಮ್ಮಂಥವರಿಗೆ ಹೇಳತಕ್ಕುದೇನು? ಎಲೇ ರಾಮನೇ, ಎಷ್ಟಾದರೇನು, ದೈವವು ಹೀಗೆ ನಿನಗೆ ತಂದಿಟ್ಟ ಈ ಕಷ್ಟವನ್ನು ತಪ್ಪಿಸುವುದಕ್ಕೆ ಕೇವಲ ಮನುಷ್ಯ ಮಾತ್ರರಿಂದ ಸಾಧ್ಯವೇ?
ಬ್ರಹ್ಮಚರ್ಯ ವ್ರತಗಳನ್ನು ಸಲ್ಲಿಸಿ ವೇದಾಧ್ಯಯನಗಳನ್ನು ಮಾಡಿ ದಯಾಳುವೆನಿಸಿಕೊಂಡು ಬಹಳ ರುಜುಸ್ವಭಾವವುಳ್ಳವನಾದ ನಿನ್ನಂಥವನಿಗೆ ಈ ಮಹಾವ್ಯಸನವು ಬಂದ ಮೇಲೆ ಮನುಷ್ಯನು ಎಷ್ಟು ವ್ರತಗಳನ್ನು ನಡೆಸಿದರೇನು? ಆತನಲ್ಲಿ ಎಷ್ಟು ಗುಣಗಳಿದ್ದರೇನು? ಯಾವುದೊಂದರಲ್ಲಿಯೂ ಫಲವಿಲ್ಲವೆಂದೇ ನನಗೆ ತೋರಿರುವುದು. ಎಲೈ ಮಹಾವೀರನೇ, ನಿನ್ನ ಅಗಲಿಕೆಯಿಂದ ನಾವೆಲ್ಲರೂ ವ್ಯಸನದಲ್ಲಿ ಮುಳುಗಬೇಕಾಯಿತೇ ಹೊರತು ಇದರಿಂದ ನಿನಗೆ ಯಾವುದೊಂದು ಹಾನಿಯೂ ಇರದು. ನೀನು ಸೀತಾ ಲಕ್ಷ್ಮಣರೊಡನೆ ಕಾಡಿನಲ್ಲಿದ್ದರು ಮೂರು ಲೋಕವನ್ನು ವಶಮಾಡಿಕೊಳ್ಳತಕ್ಕ ಸತ್ಕೀರ್ತಿಯನ್ನು ಪಡೆದು ಮಹಾವಿಷ್ಣುವಿನಂತೆ ಬೆಳಗುವೆ, ಸರ್ವೋತ್ತಮವಾದ ಸದ್ಗತಿಗೆ ಪಾತ್ರನಾಗುವೆ. ಮುಖ್ಯವಾಗಿ ನಿನ್ನಿಂದ ಅಗಲಿದ ನಾವು ಕೆಟ್ಟೆವು. ನಮ್ಮನ್ನು ವಂಚಿಸಿದವಳು ಕೈಕೇಯಿಯು ಮಾತ್ರವೇ ಅಲ್ಲ, ನೀನೂ ಒಂದು ವಿಧದಲ್ಲಿ ನಮ್ಮನ್ನು ವಂಚಿಸಿದಂತೆಯೇ ಎಣಿಸಬೇಕಾಗಿದೆ. ಅಯ್ಯೋ, ಇನ್ನು ನಮ್ಮ ಗತಿಯೇನು? ಮಹಾಪಾಪಿನಿಯಾದ ಆ ಕೈಕೇಯಿಯು ಕೈ ಕೆಳಗೆ ಸಿಕ್ಕಿಕೊಂಡು ದುಃಖದಿಂದ ಜೀವಿಸಬೇಕಾಗಿ ಬಂದಿತಲ್ಲವೇ ಎಂದು ಹೇಳುತ್ತಾ ತನಗೆ ಪ್ರಾಣ ಸಮನಾದ ರಾಮನು ತನ್ನನ್ನು ಬಿಟ್ಟು ದೂರದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿ ಇರುವುದನ್ನು ನೋಡಿ ದುಃಖವನ್ನು ತಡೆಯಲಾರದೆ ಬಹಳ ಹೊತ್ತಿನವರೆಗೆ ಗಟ್ಟಿಯಾಗಿ ಅಳುತ್ತಿದ್ದನು. ಇಲ್ಲಿ ಶ್ರೀರಾಮನೂ ಕೂಡ ನಮ್ಮನ್ನು ವಂಚಿಸುತ್ತಿರುವನು ಎಂದು ಹೇಳುವುದರಲ್ಲಿ ಒಂದು ವಿಶೇಷವಿದೆ. ಕೈಕೇಯಿಯು ತನ್ನ ಸ್ವಾರ್ಥಕ್ಕಾಗಿ ಎಲ್ಲರನ್ನೂ ವಂಚಿಸಿದ್ದಳು. ಆದರೆ ಶ್ರೀರಾಮಚಂದ್ರನು ತನ್ನ ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ತನ್ನ ತಂದೆಯ ಆಜ್ಞೆಯನ್ನು ಪ್ರತಿಪಾಲಿಸಬೇಕು, ಆ ಮೂಲಕ ಧರ್ಮದಲ್ಲಿ ಸ್ಥಿರನಾಗಿರಬೇಕೆಂಬ ಏಕಮಾತ್ರ ಸ್ವಾರ್ಥದಿಂದಾಗಿ ಉಳಿದೆಲ್ಲರನ್ನು ಆತನ ಪ್ರೀತಿಯಿಂದ ವಂಚನೆಗೆ ಒಳಗಾಗುವಂತೆ ಮಾಡುತ್ತಿರುವನು. ಭಗವಂತನು ನಮ್ಮೊಡನೆ ವ್ಯವಹರಿಸುವಾಗ ಹೀಗೆ ಇರುವುದಲ್ಲವೇ? ಭಗವಂತನು ಸರ್ವಜನ ಪರಿಪಾಲಕನಾಗಿದ್ದರೂ ಕೂಡ ಲೋಕದಲ್ಲಿ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡುವವನು ಎಂಬ ಆಶಯವಿರುವುದರಿಂದ ಆ ಒಂದು ಕಾರಣ ಮಾತ್ರದಿಂದ ಆ ಒಂದು ಸ್ವಾರ್ಥಕ್ಕೆ ಭಗವಂತನು ಕರ್ಮ ತಕ್ಕ ಫಲವನ್ನು ಕೊಡುವವನು ಎಂಬ ಸ್ವಾರ್ಥಕ್ಕೆ ಬಲಿಯಾಗಿ ಭಗವಂತನು ನಮ್ಮ ಕರ್ಮಕ್ಕೆ ನಾವು ಮಾಡಿದ ಕರ್ಮಕ್ಕೆ ಪ್ರತಿಫಲಗಳನ್ನು ಕೊಡುತ್ತಾ ಆ ಮೂಲಕ ನಮ್ಮನ್ನು ವಂಚಿಸುತ್ತಾನೆ. ಹೀಗೆ ಬಹುಕಾಲದವರೆಗೆ ಕಣ್ಣೀರನ್ನು ಸುರಿಸುತ್ತಿದ್ದುದರಿಂದ ಅಶುಚಿಯಾಗಿದ್ದ ಸುಮಂತ್ರನು ಆಚಮನವನ್ನು ಮಾಡಿ ಶುದ್ಧನಾಗಿ ಬಂದ ಮೇಲೆ ಆತನನ್ನು ನೋಡಿ ರಾಮನು ಬಾರಿ ಬಾರಿಗೂ ಸಮಾಧಾನ ವಾಕ್ಯಗಳನ್ನು ಹೇಳುತ್ತಾ, ಎಲೈ ಸುಮಂತ್ರನೇ, ಇಕ್ಷ್ವಾಕು ವಂಶದವರಿಗೆ ನಿನ್ನಂತೆ ಪ್ರಿಯಮಿತ್ರನಾದವನು ಒಬ್ಬನೂ ದೊರಕಲಾರನು. ಇದಿರಲಿ, ದಶರಥನು ನನಗಾಗಿ ವ್ಯಸನದಿಂದ ಕೊರಗದಂತೆ ಮಾಡಬೇಕಾದುದು ನಿನ್ನ ಕರ್ತವ್ಯವು. ಆಮೇಲೆ ಮೊದಲೇ ಆತನು ದುಃಖದಿಂದ ಧೈರ್ಯಗೆಟ್ಟಿರುವನು. ಅದರ ಮೇಲೆ ಬಹಳ ವೃದ್ಧ ವಯಸ್ಸುಳ್ಳವನು. ಒಂದು ಕಡೆಯಲ್ಲಿ ಕಾಮಪಾಶವು ಆತನನ್ನು ಸೆಳೆಯುತ್ತಿರುವುದು. ಹೀಗೆ ನಾನಾ ವಿಧದಲ್ಲಿಯೂ ಆತನ ದೇಹವು ಮನಸ್ಸು ಕದಲಿ ಹೋಗಿರುವುದು. ಆದುದರಿಂದ ನೀನು ಯಾವ ವಿಧದಲ್ಲಿಯೂ ಆತನ ಮನಸ್ಸನ್ನು ನೋಯಿಸದೆ ಅವನ ಕೋರಿಕೆಗಳನ್ನು ಆಗಾಗಲೇ ನಡೆಸುತ್ತಿರಬೇಕು. ಮತ್ತು ಆತನು ಕೈಕೇಯಿಯ ಮನಸ್ತೃಪ್ತಿಗಾಗಿ ಯಾವ ಯಾವ ಕಾರ್ಯಗಳನ್ನು ನಿಯಮಿಸುವನು ಅದೆಲ್ಲವನ್ನು ನೀನು ಸ್ವಲ್ಪವೂ ಹಿಂಜರಿಯದೆ ನಡೆಸುತ್ತಿರಬೇಕು. ರಾಜರು ಕಾಮದಿಂದಲೋ ಅಥವಾ ಕ್ರೋಧದಿಂದಲೋ ಆಗಾಗ ಒಂದೊಂದು ಕಾರ್ಯಗಳನ್ನು ನಿಯಮಿಸುವುದುಂಟು. ಅವರ ಕೋರಿಕೆಗಳಿಗೆ ಭಂಗವನ್ನುಂಟು ಮಾಡದೆ ಅವರ ಮನೋಧರ್ಮವನ್ನು ಅನುಸರಿಸಿ ನಡೆಯಬೇಕಾದುದೇ ಆಶ್ರಿತರ ಧರ್ಮವು. ರಾಜ್ಯಾಧಿಕಾರವೆಂಬುದರಲ್ಲಿ ಇರತಕ್ಕ ಸೌಖ್ಯವು ಇದೊಂದೇ ಹೊರತು ಬೇರೊಂದು ಇಲ್ಲವು. ಈ ಅಶೋತ್ತರದಿಂದಲೇ ಅರಸರು ರಾಜ್ಯಾಭರಣದಲ್ಲಿರುವ ಇತರ ಕಷ್ಟಗಳನ್ನು ಲಕ್ಷ್ಯಕ್ಕೆ ತಾರದೆ ರಾಜ್ಯವನ್ನು ಪಾಲಿಸುತ್ತಿರುವರು. ಎಲೈ ಸುಮಂತ್ರನೇ, ಮುಖ್ಯವಾಗಿ ನಮ್ಮ ಮಹಾರಾಜನು ಜಿಹಾಸೆ ಪಡದೆಯೂ ದುಃಖದಿಂದ ಕೊರಗದೆಯೂ ಇರುವಂತೆ ನೋಡಿಕೊಳ್ಳುವವನಾಗು. ನನ್ನ ತಂದೆಯು ಇದುವರೆಗೆ ದುಃಖವೆಂಬುದನ್ನೇ ಕಂಡವನಲ್ಲ. ಬಹಳ ವೃದ್ಧನು, ಲೋಕಕ್ಕೆಲ್ಲ ಪೂಜ್ಯನು ಮತ್ತು ಜಿತೇಂದ್ರಿಯನು. ಅಂತಹವನಿಗೆ ಈಗ ಇದೊಂದು ಮಹಾವ್ಯಸನವು ಪ್ರಾಪ್ತವಾಯಿತು. ಮಾಡಬೇಕಾದುದೇನು? ನೀನು ಈಗಲೇ ಹೋಗಿ ಆತನಿಗೆ ನಮಸ್ಕರಿಸಿ ಈ ನನ್ನ ಮಾತುಗಳನ್ನು ಆತನಲ್ಲಿ ವಿಜ್ಞಾಪಿಸು. ಅಯೋಧ್ಯೆಯನ್ನು ಬಿಟ್ಟು ಬಂದು ಕಾಡಿನಲ್ಲಿ ಇರಬೇಕಾದುದಕ್ಕಾಗಿ ನಾನಾಗಲಿ ಸೀತೆಯಾಗಲಿ ಅಥವಾ ಲಕ್ಷ್ಮಣನಾಗಲಿ ಸ್ವಲ್ಪವೂ ದುಃಖಿಸುವವರಲ್ಲ.
ಈ 14 ವರ್ಷಗಳು ಕಳೆದ ಕೂಡಲೇ ನಾವು ಮೂವರು ಹಿಂತಿರುಗಿ ಬಂದು ನಿನ್ನನ್ನು ಆಧರಿಸುವೆವು. ನೀನು ಶೀಘ್ರದಲ್ಲಿಯೇ ನಮ್ಮನ್ನು ನೋಡಬಹುದು. ಇದಕ್ಕಾಗಿ ಸ್ವಲ್ಪವೂ ದುಃಖಿಸಬೇಕಾದುದಿಲ್ಲವೋ ಎಂದು ನಾನು ಹೇಳಿದುದಾಗಿ ರಾಜನಿಗೆ ತಿಳಿಸು. ಮತ್ತು ನನ್ನ ತಾಯಿಯಾದ ಕೌಸಲ್ಯೆಯನ್ನು, ಇತರ ರಾಜಪತ್ನಿಯರನ್ನು ಹೀಗೆಯೇ ಸಮಾಧಾನಪಡಿಸು. ಕೈಕೇಯಿಯು ಈಗ ನಮ್ಮನ್ನು ಕುರಿತು ದುಃಖಿಸಬಹುದು. ಅವಳಿಗೂ ಹೀಗೆಯೇ ಸಮಾಧಾನವನ್ನು ಹೇಳು. ನನ್ನ ತಾಯಿಯಾದ ಕೌಸಲ್ಯೆಗೆ ನಮ್ಮೆಲ್ಲರ ಆರೋಗ್ಯವನ್ನು ತಿಳಿಸು. ಆಕೆಗೆ ನಾನು ಪಾದ ಪ್ರಣಾಮ ಮಾಡಿದೆನೆಂದು ಹೇಳು. ಭರತನನ್ನು ಆತನ ಮಾವನ ಮನೆಯಿಂದ ಈಗಲೇ ಕರೆತರಿಸುವಂತೆ ನಮ್ಮ ತಂದೆಗೆ ತಿಳಿಸು. ಆತನು ಬಂದುಡನೆಯೇ ಅವನಿಗೆ ಪಟ್ಟಾಭಿಷೇಕವನ್ನು ನಡೆಸಿಬಿಡುವ ಹಾಗೆ ಮಾಡು. ಪಟ್ಟಾಭಿಷಿಕ್ತನಾದ ಆ ಭರತನನ್ನು ಆಗಾಗ ಆಲಂಗಿಸಿಕೊಂಡು ಸಂತೋಷಿಸುತ್ತಿದ್ದರೆ ನಮ್ಮ ವಿಷಯ ನಿನಗೆ ಅಷ್ಟಾಗಿ ದುಃಖ ಉಂಟಾಗದು ಎಂದು ನಾನು ಹೇಳಿದುದಾಗಿಯೂ ದಶರಥನಿಗೆ ತಿಳಿಸು. ತಂದೆಯಾದ ದಶರಥನಲ್ಲಿ ವರ್ತಿಸುತ್ತಿರುವ ಹಾಗೆಯೇ ಎಲ್ಲ ಮಾತೆಯರಲ್ಲಿಯೂ ಪ್ರೀತಿಯಿಂದ ನಡೆದುಕೊಳ್ಳಬೇಕೆಂದು ನಾನು ಕೇಳಿಕೊಂಡುದಾಗಿ ಭರತನಿಗೆ ತಿಳಿಸು. ಮತ್ತು ಹೆತ್ತ ತಾಯಿಯಾದ ಕೈಕೇಯಿಯಲ್ಲಿ ಆತನಿಗೆ ಸಹಜವಾಗಿಯೇ ಪ್ರೇಮವಿರುವುದು, ಅದರಂತೆಯೇ ಶತ್ರುಘ್ನನ ಮೇಲಿನ ಅಭಿಮಾನದಿಂದ ಸುಮಿತ್ರೆಯಲ್ಲಿಯೂ ಆತನು ವಿಶೇಷ ಪ್ರೇಮವನ್ನು ತೋರಿಸಬಹುದು. ಹಾಗೆಯೇ ನನ್ನ ತಾಯಿಯಾದ ಕೌಸಲ್ಯೆಯನ್ನು ತಕ್ಕ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಆಧರಿಸುತ್ತಿರಬೇಕೆಂದು ನಾನು ಕೇಳಿಕೊಂಡುದಾಗಿಯೂ ಭರತನಿಗೆ ಹೇಳು. ಆ ಭರತನಿಗೆ ನನ್ನ ಮಾತಿನಿಂದ ಹೇಳಬೇಕಾದ ಮುಖ್ಯ ವಿಷಯವು ಮತ್ತೊಂದುಂಟು. ಎಲೈ ವತ್ಸನೆ, ತಂದೆಯ ಪ್ರೀತ್ಯರ್ಥವಾಗಿ, ಅಂದರೆ ಭರತನನ್ನು ಕುರಿತು ಹೇಳುತ್ತಿರುವುದು, ತಂದೆಯ ಪ್ರೀತ್ಯರ್ಥವಾಗಿ ನೀನು ಯೌವರಾಜ್ಯವನ್ನು ಕೈಗೊಂಡಿರುವೆ. ಇದರಿಂದ ನೀನು ಇಹ ಪರ ಸೌಖ್ಯಗಳೆರಡನ್ನು ಸಂಪಾದಿಸಬಹುದಲ್ಲವೇ? ಅತ್ತಲಾಗಿ ರಾಷ್ಟ್ರದ ಪ್ರಜೆಗಳಿಗೂ, ಇತ್ತಲಾಗಿ ರಾಜನಿಗೂ ಸೌಖ್ಯವನ್ನು ಉಂಟು ಮಾಡಬಹುದು. ಆದುದರಿಂದ ನಿನಗೆ ಈಗ ಲಭಿಸಿರುವ ರಾಜ್ಯಾಧಿಕಾರವು ಆ ವಿಧವಾದ ಸತ್ಕಾರ್ಯಗಳಿಂದ ಸಾರ್ಥಕ್ಯವನ್ನು ಹೊಂದುವಂತೆ ಜಾಗರೂಕನಾಗಿರಬೇಕು ಎಂದು ನನ್ನ ಮಾತಿನಿಂದ ತಿಳಿಸು ಎಂದನು. ಹೀಗೆಂದು ಹೇಳಿ ರಾಮನು ಸುಮಂತ್ರನನ್ನು ಅಯೋಧ್ಯೆಗೆ ಹಿಂತಿರುಗಿ ಹೋಗೆಂದು ತ್ವರೆಪಡಿಸುತ್ತಿರಲು ಸುಮಂತ್ರನು ದುಃಖದಿಂದ ಕುಗ್ಗಿದ ಕಂಠವುಳ್ಳವನಾಗಿ ರಾಮನನ್ನು ಕುರಿತು, ಇಲೈ ರಾಮನೇ, ನಾನು ನಿನ್ನಲ್ಲಿ ನಿಷ್ಕಪಟವಾದ ಪ್ರೀತಿಯಿಂದ ಒಂದೆರಡು ಮಾತುಗಳನ್ನು ಹೇಳಬೇಕೆಂದಿರುವೆನು. ಅದನ್ನು ಲಾಲಿಸಬೇಕು. ಇವುಗಳನ್ನು ಉಪಚಾರ ವಾಕ್ಯಗಳೆಂದು ಎಣಿಸಬೇಡ. ನಿನ್ನಲ್ಲಿ ನನಗಿರುವ ಪ್ರೇಮದಿಂದ ಉಂಟಾದ ಸಲಿಗೆಯಿಂದ ನಾನು ಈಗ ಸೇವಾಧರ್ಮವನ್ನು ಮೀರಿ ನಿರ್ಭಯವಾಗಿ ಈ ಮಾತುಗಳನ್ನು ಆಡಬೇಕಾಗಿ ಬಂದಿರುವುದು. ಈ ವಿಷಯದಲ್ಲಿ ನೀನು ನನ್ನನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳುವೆನು. ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ? ಅಥವಾ ಇಲ್ಲಿಂದ ಬಿಟ್ಟು ಹೊರಟರೂ ಪುತ್ರಶೋಕದಿಂದ ಕೊರಗುವಂತೆ ನೀನಿಲ್ಲದುದರಿಂದ ಕಾಂತಿಹೀನವಾದ ಆ ಅಯೋಧ್ಯಾ ನಗರವನ್ನು ನಾನು ಹೇಗೆ ತಾನೇ ಪ್ರವೇಶಿಸಲಿ? ಮೊದಲು ನಿನ್ನೊಡಗೂಡಿದ ಈ ರಥವನ್ನು ಅಯೋಧ್ಯಾವಾಸಿಗಳೆಲ್ಲರೂ ನೋಡಿದ್ದರಲ್ಲವೇ? ಅದೇ ರಥವು ಈಗ ನೀನಿಲ್ಲದೆ ಹಿಂತಿರುಗಿ ಬರುತ್ತಿದ್ದರೆ ಅದನ್ನು ನೋಡಿ ಯಾರು ತಾನೇ ಸಹಿಸುವರು? ರಾಮಶೂನ್ಯವಾದ ಈ ರಥವನ್ನು ನಾನು ನಡೆಸಿಕೊಂಡು ಹೋದರೆ ಇದನ್ನು ನೋಡಿ ಅಯೋಧ್ಯ ಪಟ್ಟಣವೇ ವ್ಯಸನದಿಂದ ಎದೆಯೊಡೆದು ಪ್ರಾಣ ಬಿಡುವುದೆಂದು ಊಹಿಸಬೇಕಾಗಿದೆ. ರಥಿಕನಾದ ನೀನಿಲ್ಲದೆ ಸಾರಥಿಯಾದ ನಾನು ಮಾತ್ರ ಕುಳಿತು ಶೂನ್ಯವಾದ ಈ ರಥವನ್ನು ನಡೆಸಿಕೊಂಡು ಹೋದರೆ ಪುರವಾಸಿಗಳು ಯಾವ ಅವಸ್ಥೆಯನ್ನು ಹೊಂದಬಹುದು? ನೀನೇ ಆಲೋಚಿಸು. ಸೈನ್ಯದ ಮುಖ್ಯ ವೀರನು ಯುದ್ಧದಲ್ಲಿ ಹತನಾದ ಮೇಲೆ ದಿಕ್ಕುಗೆಟ್ಟ ನಮ್ಮ ಸೈನ್ಯವನ್ನು ನೋಡಿ ದುಃಖಿಸುವಂತೆ ಈ ಅಯೋಧ್ಯಾ ನಗರವೆಲ್ಲವೂ ದೈನ್ಯದಿಂದ ಕೊರಗುವುದಲ್ಲವೇ? ಈಗ ಅಯೋಧ್ಯಾವಾಸಿಗಳೆಲ್ಲರೂ ನಿನ್ನನ್ನು ಎಡಬಿಡದೆ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಿರುವುದರಿಂದ ನೀನು ದೂರದಲ್ಲಿದ್ದರೂ ಕಣ್ಣೆದುರಿಗೆ ಇರುವಂತೆಯೇ ಭಾವಿಸಿ ಅನ್ನಾಹಾರಗಳೆಲ್ಲವನ್ನು ಬಿಟ್ಟು ಕೊರಗುತ್ತಿರುವರು ಎಂಬುದು ನಿಜವು. ಅದೆಲ್ಲವೂ ಹಾಗಿರಲಿ. ನೀನು ವನವಾಸಕ್ಕಾಗಿ ಅಯೋಧ್ಯೆಯನ್ನು ಬಿಟ್ಟು ಹೊರಟಾಗ ಅಲ್ಲಿನ ಪ್ರಜೆಗಳು ನಿನ್ನನ್ನು ಬಿಟ್ಟಿರಲಾರದೆ ಎಷ್ಟು ಸಂಕಟಪಟ್ಟು ಕೊರಗುತ್ತಿದ್ದರು ಎಂಬುದನ್ನು ನೀನೇ ನಿನ್ನ ಕಣ್ಣಿನಿಂದ ನೋಡಿರುವೆಯಲ್ಲವೇ? ಆಗ ಅವರ ಗೋಳಾಟದ ಧ್ವನಿಯನ್ನು ನೀನು ಕೇಳಿರುವೆ. ಈಗ ನಾನು ಬರೀ ರಥವನ್ನು ಪಟ್ಟಣಕ್ಕೆ ನಡೆಸಿಕೊಂಡು ಹೋದರೆ ಇದನ್ನು ನೋಡಿ ಅವರು ಆಗಿಗಿಂತಲೂ 100 ಪಾಲು ಹೆಚ್ಚಾಗಿ ರೋದನವನ್ನು ಮಾಡುವರು.
ನಾನು ಇಲ್ಲಿಂದ ಹೋಗಿ ನಿನ್ನ ತಾಯಿಗೆ ಹೇಗೆ ಮುಖವನ್ನು ತೋರಿಸಿ ಮಾತನಾಡಲಿ? ನಿನ್ನ ಮಗನನ್ನು ಮಾವನ ಮನೆಯಲ್ಲಿ ಬಿಟ್ಟು ಬಂದಿರುವೆನು, ನೀನು ಸಂಕಟ ಪಡಬೇಡ ಎಂದು ಹೇಳಲೇ, ನಾನು ಇಂತಹ ಅಸತ್ಯ ವಾಕ್ಕನ್ನು ಎಂದೂ ಹೇಳಿದವನಲ್ಲ. ಅಥವಾ ಸತ್ಯವನ್ನೇ ಹೇಳಿಬಿಡುವನೆಂದರೆ ಈ ಅಪ್ರಿಯವಾದ ಸತ್ಯವನ್ನು ನುಡಿಯಬಹುದೇ? ಆಕೆಯ ಅಪಮೃತ್ಯುವಿಗೆ ನಾನೇ ಕಾರಣನಾಗುವೆನಲ್ಲವೇ? ಅದೂ ಹೋಗಲಿ, ನಿನ್ನನ್ನು, ನಿನ್ನ ಪ್ರಿಯಪತ್ನಿಯಾದ ಸೀತೆಯನ್ನು, ನಿನ್ನ ಮೋಹದ ತಮ್ಮನಾದ ಲಕ್ಷ್ಮಣನನ್ನು ರಥದ ಮೇಲೇರಿಸಿ ಇಲ್ಲಿಗೆ ಕರೆತರುವಾಗ ಈ ರಥಾಶ್ವಗಳು ನಾನು ಹೇಳಿದಂತೆ ಕೇಳುತ್ತಿದ್ದುದೇನೋ ನಿಜವು. ನಿಮ್ಮನ್ನು ಇಲ್ಲಿ ಬಿಟ್ಟು ಈ ಶೂನ್ಯ ರಥವನ್ನು ಹಿಂತಿರುಗಿಸಿದರೆ ಆ ಕುದುರೆಗಳು ತಾನೇ ನನ್ನ ವಶದಲ್ಲಿ ಇರುವುದೇ? ಎಂದಿಗೂ ನಾನು ಹೇಳಿದಂತೆ ಕೇಳಲಾರವು. ಇದು ನಿಜವು. ನೀನಿಲ್ಲದ ರಥವನ್ನು ಈ ಕುದುರೆಗಳು ಎಂದಿಗೂ ಎಳೆಯಲೊಲ್ಲವು. ಹೇಗೂ ನಿನ್ನನ್ನು ಬಿಟ್ಟು ನಾನು ಅಯೋಧ್ಯೆಗೆ ಹಿಂತಿರುಗಿ ಹೋಗಲಾರೆನು. ಆದುದರಿಂದ ನಿನ್ನೊಡನೆ ನಾನು ಕಾಡಿಗೆ ಬಂದು ಬಿಡುವೆನು. ನನಗೆ ಅನುಜ್ಞೆಯನ್ನು ಕೊಡು. ನಾನು ಇಷ್ಟು ವಿಧವಾಗಿ ಕೇಳಿಕೊಳ್ಳುತ್ತಿದ್ದರೂ ನೀನು ನನ್ನನ್ನು ಬಿಟ್ಟು ಹೋಗುವುದೇ ನಿಜವಾದರೆ ನೀನು ಅತ್ತಲಾಗಿ ತಿರುಗಿದೊಡನೆಯೇ ನಾನು ಈ ರಥದೊಡನೆಯೇ ಅಗ್ನಿಯಲ್ಲಿ ಬಿದ್ದು ಪ್ರಾಣ ಬಿಡುವೆನು. ಇಲಯರಾಮನೇ, ನನ್ನಿಂದ ನಿನಗೆ ಅನೇಕ ವಿಧದಲ್ಲಿ ಸಹಾಯಗಳುಂಟು. ಕಾಡಿನಲ್ಲಿ ನಿನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವ ಕ್ರೂರ ಜಂತುಗಳೆಲ್ಲವನ್ನೂ ನಾನು ರಥದಲ್ಲಿ ಕುಳಿತು ಕೊಲ್ಲುತ್ತಾ ಬರುವೆನು. ನೀನು ಪಟ್ಟಾಭಿಷಿಕ್ತನಾದ ಮೇಲೆ ಈ ರಥವನ್ನು ನಡೆಸತಕ್ಕ ಸುಖವಂತೂ ಭಾಗ್ಯಹೀನನಾದ ನನಗೆ ಲಭಿಸದೆ ಹೋಯಿತು. ಈಗ ನೀನು ಅನುಗ್ರಹಿಸಿದರೆ ವನವಾಸದಲ್ಲಿಯಾದರೂ ನಿನ್ನ ಸಹವಾಸ ಸೌಖ್ಯವನ್ನು ಅನುಭವಿಸಬೇಕೆಂದು ಅಪೇಕ್ಷಿಸುವೆನು. ಅದನ್ನಾದರೂ ಅನುಗ್ರಹಿಸು. ಕಾಡಿನಲ್ಲಿಯಾದರೂ ನಿನ್ನ ಪರಿಚರ್ಯೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಪ್ರಸನ್ನನಾಗಿ ನನ್ನ ಈ ಕೋರಿಕೆಯನ್ನು ಈಡೇರಿಸಿಕೊಡು. ಎಲೈರಾಮನೇ, ಈಗ ನನ್ನನ್ನು ಕುರಿತು ನನ್ನ ಸಮೀಪದಲ್ಲಿರು ಎಂಬುದೊಂದು ಮಾತನ್ನು ಹೇಳಿಬಿಟ್ಟರೆ ಸಾಕು. ಪ್ರೀತಿಯುಕ್ತವಾದ ನಿನ್ನ ಆ ಮಾತಿನಿಂದಲೇ ನಾನು ಎಷ್ಟೋ ಆನಂದಿಸುವೆನು. ಎಲೈವೀರನೇ, ಕಾಡಿನಲ್ಲಿ ನಿನಗೆ ಪರಿಚರ್ಯೆಯನ್ನು ಮಾಡಿ ಈ ಕುದುರೆಗಳು ಉತ್ತಮ ಗತಿಯನ್ನು ಪಡೆಯುವವು. ನಾನು ಕಾಡಿನಲ್ಲಿದ್ದು ನಿನ್ನ ಶುಶ್ರೂಷೆಯನ್ನು ಶಿರಸ ವಹಿಸಿ ಮಾಡುತ್ತಿರುವೆನು. ಇದನ್ನು ಬಿಟ್ಟು ಅಯೋಧ್ಯೆಯನ್ನಾಗಲಿ ಸ್ವರ್ಗಲೋಕವನ್ನಾಗಲಿ ಅಪೇಕ್ಷಿಸುವವನಲ್ಲ. ಪಾಪ ಕರ್ಮವುಳ್ಳವನು ಸ್ವರ್ಗಲೋಕವನ್ನು ಹೇಗೆ ಪ್ರವೇಶಿಸಲಾರನು? ಹಾಗೆ ನಿನ್ನನ್ನು ಬಿಟ್ಟು ನಾನು ಈಗ ಅಯೋಧ್ಯೆಯನ್ನು ಪ್ರವೇಶಿಸಲಾರೆನು. ನಿನ್ನ ವನವಾಸವು ಮುಗಿದ ಮೇಲೆ ಈ ರಥದಿಂದಲೇ ನಿನ್ನನ್ನು ಪಟ್ಟಣಕ್ಕೆ ತಂದು ಬಿಡಬೇಕೆಂಬುದು ನನ್ನ ಮುಖ್ಯವಾದ ಉದ್ದೇಶವು. ನಾನು ನಿನ್ನೊಡನೆ ಕಾಡಿನಲ್ಲಿದ್ದರೆ ಈ 14 ವರ್ಷಗಳು ನನಗೆ ನಿಮಿಷ ಮಾತ್ರದಂತೆ ಕಳೆದು ಹೋಗುವವು. ನಿಮ್ಮನ್ನು ಬಿಟ್ಟಿದ್ದರೆ ಇದೇ ನನಗೆ 100 ವರ್ಷಗಳಂತೆ ಆಗುವುದು. ಎಲೈರಾಮನೇ, ನಾನು ಭೃತ್ಯನೆಂಬುದನ್ನು ತಿಳಿಯಯ್ಯ. ನಿನ್ನಲ್ಲಿ ನಾನು ಮನಃಪೂರ್ವಕವಾದ ಭಕ್ತಿಯುಳ್ಳವನೆಂಬುದನ್ನು ನೀನು ಬಲ್ಲೆ. ಹೀಗೆ ಭಕ್ತಿಯ ಧರ್ಮವನ್ನು ಮೀರದೆ ನಡೆಯುತ್ತಿರುವ ನಾನು ನನ್ನ ಪ್ರಭುಪುತ್ರನಾದ ನಿನ್ನನ್ನೇ ಅನುಸರಿಸಿ ಬರಬೇಕೆಂದಿರುವಾಗ ನನ್ನನ್ನೇ ನೀನು ಬಿಟ್ಟು ಹೋಗುವುದು ಉಚಿತವೇ ಎಂದನು. ಹೀಗೆ ಬಹುದೈನ್ಯದಿಂದ ಅನೇಕ ವಿಧದಲ್ಲಿ ಪ್ರಾರ್ಥಿಸುತ್ತಿರುವ ಸುಮಂತ್ರನನ್ನು ನೋಡಿ ಆಶ್ರಿತ ವತ್ಸರನಾದ ರಾಮನು, ಎಳೆಯ ಸೂತನೆ, ನೀನು ಸ್ವಾಮಿ ಭಕ್ತಿಯುಳ್ಳವನು ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ನನ್ನಲ್ಲಿ ನಿನಗೆ ಅಸಾಧಾರಣವಾದ ಪ್ರೀತಿಯಿದೆ ಎಂಬುದರಲ್ಲಿಯೂ ಸಂದೇಹವಿಲ್ಲ. ಆದರೆ ನಿನ್ನನ್ನು ಈಗ ಅಯೋಧ್ಯೆಗೆ ಕಳುಹಿಸುವುದಕ್ಕೆ ಅವಶ್ಯವಾದ ಕಾರಣವುಂಟು. ನೀನು ಪಟ್ಟಣ ಪ್ರವೇಶವನ್ನು ಮಾಡಿದರೆ ಕೈಕೇಯಿಗೆ ನಾನು ಕಾಡಿಗೆ ಹೊರಟು ಹೋದೆ ಎಂಬ ಸಂಪೂರ್ಣವಾದ ನಂಬಿಕೆಯುಂಟಾಗುವುದು. ಹಾಗಿಲ್ಲದಿದ್ದರೆ ಅವಳಿಗೆ ಈ ಸಂದೇಹವು ತಪ್ಪುವುದೇ ಇಲ್ಲ. ಅಂದರೆ ಶ್ರೀರಾಮನು ಕಾಡಿಗೆ ಹೋದನೋ ಇಲ್ಲವೋ, ಮತ್ತೆ ಹಿಂದಿರುಗಿ ಬರಬಹುದೇ ಎಂಬ ಭಯ ಇದ್ದೇ ಇರುತ್ತದೆ. ಈ ನಂಬಿಕೆಯು ಅವಳಿಗೆ ಉಂಟಾಗುವವರೆಗೂ ಅವಳ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ರಾಜನಲ್ಲಿಯೂ ಸುಳ್ಳು ಹೇಳಿರುವನೆಂದು ಅವಳಿಗೆ ಸಂದೇಹವು ಉಂಟಾಗುವುದು. ಧಾರ್ಮಿಕನಾದ ಆತನಲ್ಲಿ, ಅಂದರೆ ರಾಜನಲ್ಲಿ ಇಲ್ಲದ ಅಪವಾದವನ್ನು ಹೊರಿಸುವಳು. ನೀನು ಇಲ್ಲಿಂದ ಹಿಂತಿರುಗಿ ಹೋದರೆ ಅವಳಿಗೆ ಆ ಸಂದೇಹವೆಲ್ಲವೂ ತಪ್ಪುವುದು. ಆಗ ದಶರಥನನ್ನು ಪ್ರೀತಿಯಿಂದ ಆಧರಿಸುವಳು. ಆದುದರಿಂದ ನೀನು ಹೋಗಿ ಮೊದಲು ಅವಳಿಗೆ ಈ ವೃತ್ತಾಂತವನ್ನು ತಿಳಿಸುವುದು ಉತ್ತಮವು. ಎಲೈ ಸುಮಂತ್ರನೇ, ನನ್ನ ಮಲತಾಯಿಯಾದ ಕೈಕೇಯಿಯು
ತನ್ನ ಮಗನಾದ ಭರತನಿಂದ ಸುರಕ್ಷಿತವಾಗಿ ಪಾಲಿಸಲ್ಪಡುತ್ತಿರುವ ಸಮೃದ್ಧವಾದ ಈ ರಾಜ್ಯವನ್ನು ನೋಡಿ ಸಂತೋಷಿಸುತ್ತಿರಬೇಕು ಎಂಬುದೇ ನನ್ನ ಮುಖ್ಯ ಉದ್ದೇಶವು. ನೀನು ನನಗೂ ರಾಜನಿಗೂ ನಿಜವಾಗಿ ಪ್ರಿಯವನ್ನು ಉಂಟು ಮಾಡಬೇಕೆಂದಿದ್ದರೆ ಈ ರಥವನ್ನು ಹಿಂತಿರುಗಿಸಿಕೊಂಡು ಈಗಲೇ ಅಯೋಧ್ಯೆಗೆ ಹೊರಡು. ಮತ್ತು ನಾನು ನಿನಗೆ ಹೇಳಿರುವ ವಿಷಯವೆಲ್ಲವನ್ನು ಅವರವರಿಗೆ ಯಥಾವತ್ತಾಗಿ ತಿಳಿಸು ಎಂದು ಹೇಳಿ ಆ ಸುಮಂತ್ರನನ್ನು ಅನೇಕ ವಿಧದಲ್ಲಿ ಸಮಾಧಾನಪಡಿಸಿದನು. ಆಮೇಲೆ ಗುಹನನ್ನು ನೋಡಿ ಯುಕ್ತಿಯುಕ್ತವಾದ ಮಾತುಗಳಿಂದ, ಎಲೆ ಸಖನೆ, ನೀನು ನನ್ನನ್ನು ಇಲ್ಲಿಯೇ ನಿಲ್ಲೆಂದು ಹೇಳುವೆಯಲ್ಲವೇ? ಜನಸಂಚಾರವುಳ್ಳ ಈ ವನಪ್ರದೇಶದಲ್ಲಿ ನಾನು ನಿಂತು ಬಿಡುವುದು ಸರಿಯಲ್ಲ. ನಾನು ಆಶ್ರಮಗಳಲ್ಲಿಯೇ ಇದ್ದು ಈ ವನವಾಸ ಕಾಲವನ್ನು ಕಳೆಯಬೇಕು. ತಂದೆಯ ಆಜ್ಞೆಯು ಕೂಡ ಹಾಗೆ ಇರುವುದು. ಆತನ ಆಜ್ಞೆಯನ್ನು ಅನುಸರಿಸಿ ನಡೆಯಬೇಕಾದುದೇ ಯುಕ್ತವಾದುದರಿಂದ ನಾನು ತಪಸ್ಸುಗಳಿಗೆ ಭೂಷಣವಾದ ವ್ರತವನ್ನು ಕೈಗೊಂಡು ಜಟಾಧಾರಿಯಾಗಿ ವನಕ್ಕೆ ಹೋಗುವೆನು. ಇದರಿಂದ ತಂದೆಗೂ ಕ್ಷೇಮವುಂಟು, ಸೀತಾ ಲಕ್ಷ್ಮಣರಿಗೂ ಇದರಿಂದ ಶ್ರೇಯಸ್ಸುಂಟು. ಆದುದರಿಂದ ಈಗಲೇ ನಾನು ಜಟೆಯನ್ನು ಧರಿಸುವೆನು, ಆಲದ ಹಾಲನ್ನು ತರಿಸು, ಆಮೇಲೆ ಮುಂದೆ ಹೊರಡುವೆನು ಎಂದನು. ಒಡನೆಯೇ ಗುಹನು ಆಲದ ಹಾಲನ್ನು ತರಿಸಿಡಲು ಅದರಿಂದ ಮೊದಲು ಲಕ್ಷ್ಮಣನಿಗೆ ಜಟೆಯನ್ನು ಕಲ್ಪಿಸಿ ಪುರುಷ ಶ್ರೇಷ್ಠನೆನಿಸಿಕೊಂಡ ರಾಮನು ಜಟಾಧಾರಿಯಾದನು. ಹೀಗೆ ಜಟೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ನಿಂತಿದ್ದ ಅಣ್ಣ ತಮ್ಮಂದಿರಾದ ಆ ರಾಮಲಕ್ಷ್ಮಣರಿಬ್ಬರು ಇಬ್ಬರು ಋಷಿಕುಮಾರರಂತೆ ಶೋಭಿಸುತ್ತಿದ್ದರು. ಹೀಗೆ ರಾಮನು ಲಕ್ಷ್ಮಣನೊಡನೆ ಸ್ವೈಖಾನಸ ವೃತ್ತಿಯನ್ನು ಅಂಗೀಕರಿಸಿ ವ್ರತವನ್ನು ಹಿಡಿದ ಮೇಲೆ ಸಮೀಪದಲ್ಲಿದ್ದ ತನ್ನ ಪ್ರಿಯಮಿತ್ರನಾದ ಗುಹನನ್ನು ನೋಡಿ, ಮಿತ್ರನೇ, ರಾಜ್ಯ ರಕ್ಷಣೆ ಎಂಬುದು ಸುಲಭವಲ್ಲ. ಆದುದರಿಂದ ನೀನು ಬಹು ಜಾಗರೂಕನಾಗಿದ್ದು ನಿನ್ನ ಚತುರಂಗ ಸೈನ್ಯಗಳನ್ನು, ನಿನ್ನ ಬೊಕ್ಕಸ ಭಂಡಾರಗಳನ್ನು, ಕೋಟೆ ಕೊತ್ತಲಗಳನ್ನು, ರಾಷ್ಟ್ರಗಳನ್ನು ನೋಡಿಕೊಳ್ಳುತ್ತಿರಬೇಕು ಎಂದು ಹೇಳಿ ಆಮೇಲೆ ಅನುಮತಿಯನ್ನು ಪಡೆದು ಸೀತಾ ಲಕ್ಷ್ಮಣರೊಡನೆ ಮುಂದಕ್ಕೆ ಹೊರಟನು. ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಲಕ್ಷ್ಮಣನನ್ನು ನೋಡಿ, ವತ್ಸನೆ, ಇದು ಇಲ್ಲಿ ದೋಣಿಯು ಸಿದ್ಧವಾಗಿ ಅಲ್ಲಾಡದ ಹಾಗೆ ನಿಲ್ಲಿಸಲ್ಪಟ್ಟಿದೆ. ಮೊದಲು ನೀನು ಇದನ್ನೇರು, ಆಮೇಲೆ ಭಯಶೀಲೆಯಾದ ಈ ಸೀತೆಯನ್ನು ಮೆಲ್ಲನೆ ಕೈಗೊಟ್ಟು ಮೇಲಕ್ಕೇರಿಸು ಎಂದನು. ಲಕ್ಷ್ಮಣನು ಬುದ್ಧಿವಂತನಾದುದರಿಂದ ಅಣ್ಣನ ಆಜ್ಞೆಯನ್ನು ಕೇಳಿ ಮೊದಲು ಸೀತೆಯನ್ನೇರಿಸಿ ಆಮೇಲೆ ತಾನು ಏರುವುದೇ ರಾಮನ ಅಭಿಪ್ರಾಯವೆಂದು ತಿಳಿದು ಅದಕ್ಕನುಸಾರವಾಗಿ ಮೊದಲು ಸೀತೆಯನ್ನೇ ಏರಿಸಿ ಆಮೇಲೆ ತಾನು ಆ ನಾವೆಯನ್ನು ಏರಿದನು. ಒಡನೆಯೇ ರಾಮನು ಹತ್ತಿದನು. ಆಗ ಗುಹನು ತನ್ನ ಕಡೆಯವರನ್ನು ನೋಡಿ ದೋಣಿಯನ್ನು ಬಿಡುವಂತೆ ನಿಯಮಿಸಿದನು. ಹತ್ತಲಾಗಿ ತೇಜಸ್ವಿಯಾದ ರಾಮನು ನಾವೆಯನ್ನು ಏರಿದ ಕೂಡಲೇ ಬ್ರಾಹ್ಮಣ ಕ್ಷತ್ರಿಯ ವರ್ಣದವರಿಬ್ಬರಿಗೂ ಅನುಸಂಧೇಯವಾದ ದೈವೀಂ ನಾವಂ ಇತ್ಯಾದಿ ನಾವಾರೋಹ ಮಂತ್ರವನ್ನು ಜಪಿಸಿದನು. ಆಮೇಲೆ ಸೀತಾ ಸಮೇತನಾಗಿ ಆಚಮನವನ್ನು ಮಾಡಿ ಆ ನದಿಯನ್ನು ಭಕ್ತಿಪೂರ್ವಕವಾಗಿ ಸಂತೋಷದಿಂದ ನಮಸ್ಕರಿಸಿದನು. ರಾಮನು ಸುಮಂತ್ರನಿಂದಲೂ ಸೇನಾ ಸಮೇತನಾದ ಗುಹನಿಂದಲೂ ಅನುಮತಿಯನ್ನು ಪಡೆದು ನಾವೆಯಲ್ಲಿ ಕುಳಿತು ಮುಂದೆ ನಡೆಸುವಂತೆ ನಾವಿಕರಿಗೆ ಹೇಳಿದನು. ಹಾಗೆಯೇ ಆ ನಾವಿಕರು ಎಚ್ಚರಿಕೆಯಿಂದ ನಾವೆಯನ್ನು ನಡೆಸಿಕೊಂಡು ಹೋಗುತ್ತಿರಲು ಬಲವಾದ ಹುಟ್ಟುಗಳನ್ನು ತೆಗೆಯುವ ವೇಗದಿಂದ ಆ ನಾವೆಯು ಬಹುಬೇಗನೆ ನದಿಯ ಮಧ್ಯವನ್ನು ಸೇರಿತು. ಗಂಗಾ ನದಿಯ ನಡುನೀರಿನಲ್ಲಿ ನಾವೆಯು ಬಂದು ನಿಂತಾಗ ಸೀತೆಯು ಸುತ್ತಲೂ ನೋಡಿ ಕೈಮುಗಿಯುತ್ತಾ ಆ ನದಿಯನ್ನು ಕುರಿತು, ಎಲೆ ಗಂಗೆ, ಇದು ಈತನು ದಶರಥ ಮಹಾರಾಜನ ಪುತ್ರನು. ತಂದೆಯ ಆಜ್ಞಾನುಸಾರವಾಗಿ 14 ವರ್ಷಗಳವರೆಗೆ ಪೂರ್ಣವಾಗಿ ಕಾಡಿನಲ್ಲಿ ಇರಬೇಕಾಗಿರುವುದು. ಪಿತೃವಾಕ್ಯ ಪರಿಪಾಲನವೆಂಬ ಈ ವ್ರತವನ್ನು ನಿರ್ವಿಘ್ನವಾಗಿ ಮುಗಿಸಿಕೊಂಡು ತನ್ನ ತಮ್ಮನಾದ ಲಕ್ಷ್ಮಣನೊಡನೆಯೂ ನನ್ನೊಡನೆಯೂ ಹಿಂತಿರುಗಿ ಬರುವನು. ಅದುವರೆಗೆ ಈತನನ್ನು ನೀನು ನಿರಪಾಯವಾಗಿ ರಕ್ಷಿಸುತ್ತಿರು. ನಾವೆಲ್ಲರೂ ನಿನ್ನ ಅನುಗ್ರಹದಿಂದ ಕಾಡಿನಲ್ಲಿ ಸುಖವಾಗಿದ್ದು ಕ್ಷೇಮದಿಂದ ಹಿಂತಿರುಗಿ ಬರುವಾಗ ಸಂತೋಷದಿಂದ ನಿನ್ನನ್ನು ಪೂಜಿಸುವೆನು. ಆಗಲೇ ನನ್ನ ಸಮಸ್ತ ಕೋರಿಕೆಗಳು ಕೈಗೂಡಿದಂತಾಗುವುದು. ಈಗ ಅತ್ಯುತ್ಸಾಹದಿಂದ ನಿನ್ನನ್ನು ಆರಾಧಿಸುವೆನು. ಎಲೆ ದೇವಿ, ನೀನು 3 ಲೋಕದಲ್ಲಿಯೂ ಸಂಚರಿಸತಕ್ಕ ಮಹಾಮಹಿಮೆಯುಳ್ಳವಳು. ಬ್ರಹ್ಮಲೋಕವೂ ಕೂಡ ನಿನ್ನ ದೃಷ್ಟಿಗೆ ಗೋಚರವಾಗಿರುವುದು.
ಸಮುದ್ರ ರಾಜನಿಗೆ ನೀನು ಪ್ರಿಯಪತ್ನಿ ಎನಿಸಿಕೊಂಡಿರುವೆ. ಲೋಕದಲ್ಲಿ ನಿನಗೆ ಅಸಾಧಾರಣವಾದ ಪ್ರಸಿದ್ಧಿಯುಂಟು. ನಿನಗೆ ನಮಸ್ಕರಿಸುವೆನು, ಅನೇಕ ವಿಧದಲ್ಲಿ ನಿನ್ನನ್ನು ಸ್ತುತಿಸುವೆನು. ಪುರುಷ ಶ್ರೇಷ್ಠನಾದ ಈ ನನ್ನ ಪತಿಯು ಕ್ಷೇಮದಿಂದ ಹಿಂತಿರುಗಿ ಬರುವಂತೆ ನೀನು ಅನುಗ್ರಹಿಸುವುದಾದರೆ ನಾನು ಬಂದೊಡನೆಯೇ ನಿನ್ನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರಿಗೆ ಲಕ್ಷ ಸಂಖ್ಯೆಯಿಂದ ಗೋದಾನವನ್ನು, ಅನ್ನದಾನವನ್ನು, ವಸ್ತ್ರದಾನವನ್ನು ಮಾಡುವೆನು. ಮತ್ತು ನಾನು ಹಿಂತಿರುಗಿ ಬಂದ ಕೂಡಲೇ ನಿನಗೆ ಸಾವಿರಾರು ಘಟಗಳಲ್ಲಿ ಮದ್ಯವನ್ನು ಅರ್ಪಿಸುವೆನು. ಆಹಾರಾರ್ಥವಾಗಿ ಮಾಂಸರಾಶಿಯನ್ನು ಸಮರ್ಪಿಸುವೆನು. ನಿನ್ನ ತೀರದಲ್ಲಿ ವಾಸವಾಗಿರತಕ್ಕ ಸಮಸ್ತ ದೇವತೆಗಳನ್ನು ತೃಪ್ತಿಪಡಿಸುವೆನು. ಮತ್ತು ನಿನ್ನ ತೀರದಲ್ಲಿ ಮಣಿಕರ್ಣಿಕೆಯೇ ಮೊದಲಾದ ಯಾವ ಪುಣ್ಯ ತೀರ್ಥಗಳುಂಟೋ, ಕಾಶಿ ಮೊದಲಾದ ಯಾವ ಪುಣ್ಯ ಕ್ಷೇತ್ರಗಳುಂಟೋ ಅವೆಲ್ಲವನ್ನು ಪೂಜಿಸುವೆನು. ಎಲೆ ಪುಣ್ಯಾತ್ಮಳೆ, ಮಹಾಭುಜನಾದ ಈ ನನ್ನ ಪತಿಯು ಲಕ್ಷ್ಮಣನೊಡನೆಯೂ ನನ್ನೊಡನೆಯೂ ಕೂಡಿ ವನವಾಸವನ್ನು ಮುಗಿಸಿಕೊಂಡು ಕ್ಷೇಮದಿಂದ ಈ ಅಯೋಧ್ಯೆಗೆ ಹಿಂತಿರುಗಿ ಬರುವಂತೆ ಅನುಗ್ರಹಿಸು ಎಂದು ಗಂಗೆಯನ್ನು ಕುರಿತು ಪ್ರಾರ್ಥಿಸುತ್ತಿರುವಾಗಲೇ ನಾವೆಯು ಆ ನದಿಯ ದಕ್ಷಿಣ ತೀರವನ್ನು ಸೇರಿತು. ಅಲ್ಲಿ ರಾಮನು ಸೀತಾ ಲಕ್ಷ್ಮಣರೊಡನೆ ನಾವೆಯಿಂದ ಇಳಿದು ಮುಂದಕ್ಕೆ ಪ್ರಯಾಣ ಮಾಡುತ್ತಿರುವಾಗ ಸುಮಿತ್ರೆಗೆ ಆನಂದವರ್ಧಕನಾದ ಲಕ್ಷ್ಮಣನನ್ನು ಕುರಿತು ಮಹಾಬಾಹುವಾದ ಆತನು, ಎಲೆ ವತ್ಸನೆ, ಇನ್ನು ನೀನು ಬಹು ಜಾಗರೂಕನಾಗಿರಬೇಕು. ವಿಶೇಷವಾಗಿ ಜನರು ತುಂಬಿದ್ದರು ಅಥವಾ ನಿರ್ಜನವಾದ ಪ್ರದೇಶವಾಗಿದ್ದರೂ ನೀನು ಎಚ್ಚರದಿಂದ ಕಾವಲಿರಬೇಕು. ಅದರಲ್ಲಿಯೂ ಮುಖ್ಯವಾಗಿ ನಾವು ಎಂದೂ ಕಾಣದ ಇಂತಹ ನಿರ್ಮಾನುಷವಾದ ಪ್ರದೇಶದಲ್ಲಿ ಬಹಳ ಎಚ್ಚರಿಕೆಯಿಂದಲೇ ಇರಬೇಕು. ಆದುದರಿಂದ ಎಲೆ ವತ್ಸನೆ, ನೀನು ಮುಂದೆ ಹೋಗು, ನಿನ್ನ ಹಿಂದೆ ಸೀತೆಯು ಬರಲಿ, ಅವಳ ಹಿಂದೆ ನಿಮ್ಮಿಬ್ಬರಿಗೂ ನಾನು ಬೆಂಗಾವಲಾಗಿ ಬರುವೆನು. ಇಂತಹ ಘೋರವಾದ ಅರಣ್ಯ ಪ್ರದೇಶದಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿದ್ದು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಯಾವ ಕಾರ್ಯವಾಗಲಿ ತಕ್ಕ ಸಮಯವು ಮಿಂಚಿ ಹೋದ ಮೇಲೆ ಪುನಃ ಅದನ್ನು ಸರಿ ಮಾಡಿಕೊಳ್ಳುವುದು ಸುಲಭವಲ್ಲ. ಈಗೀಗ ಸೀತೆಗೆ ವನವಾಸದ ಕಷ್ಟವು ಚೆನ್ನಾಗಿ ತಿಳಿಯುವುದು. ಇದು ಈ ವನವನ್ನು ನೋಡಿದೆಯಾ? ಇಲ್ಲಿ ವಿಶೇಷವಾಗಿ ಜನಸಂಚಾರವೇ ಕಾಣುವುದಿಲ್ಲ. ಹೊಲಗದ್ದೆಗಳಾಗಲಿ ತೋಟಗಳಾಗಲಿ ಯಾವುದೊಂದು ಗೋಚರಿಸುವುದಿಲ್ಲ. ಇಲ್ಲಿನ ಭೂಪ್ರದೇಶವೆಲ್ಲವೂ ಹಳ್ಳ ತಿಟ್ಟುಗಳಿಂದ ಕೂಡಿ ಸಂಚಾರಕ್ಕೆ ಯೋಗ್ಯವಲ್ಲದಿರುವುದು. ಅಲ್ಲಲ್ಲಿ ದೊಡ್ಡ ಹಳ್ಳಗಳು ಕಾಣುವವು. ಇಂತಹ ದುರ್ಗಮವಾದ ವನಪ್ರದೇಶವನ್ನು ಸೇರಿರುವೆಯಾದುದರಿಂದ ಈಗಲೇ ವನಸೀತೆಗೆ ವನವಾಸದ ಕಷ್ಟವು ಚೆನ್ನಾಗಿ ಅನುಭವಕ್ಕೆ ಬರುವುದು ಎಂದನು. ಈ ಮಾತನ್ನು ಕೇಳಿ ಲಕ್ಷ್ಮಣನು ತಾನೇ ಮುಂದೆ ಹೊರಟನು. ಆತನ ಹಿಂದೆ ಸೀತೆಯು, ಅವಳ ಹಿಂದೆ ರಾಮನು ಹೋಗುತ್ತಿದ್ದರು. ಇವರು ಮೂವರು ಗಂಗಾ ನದಿಯನ್ನು ದಾಟಿ ಆಚೆಯ ದಡವನ್ನು ಸೇರಿ ಅಲ್ಲಿಂದ ಮುಂದೆ ಹೋಗುವವರೆಗೂ ಸುಮಂತ್ರನು ಅವರನ್ನು ಎವೆ ಹಾಕದೆ ನೋಡುತ್ತಿದ್ದನು. ಆಮೇಲೆ ಅವರು ಬಹುದೂರಕ್ಕೆ ಹೊರಟು ಹೋಗಿ ತನ್ನ ಕಣ್ಣಿಗೆ ಗೋಚರಿಸದಿರಲು ತನ್ನ ದೃಷ್ಟಿಯನ್ನು ಹಿಂತಿರುಗಿಸಿ ಮಹಾವ್ಯಸನದಿಂದ ಕಣ್ಣೀರನ್ನು ಸುರಿಸುತ್ತಿದ್ದನು. ದಿಕ್ಪಾಲಕರಿಗೆ ಎಣೆಯಾದ ಮಹಾಮಹಿಮೆಯುಳ್ಳವನಾಗಿಯೂ ಮಹಾತ್ಮನಾಗಿಯೂ ವರಪ್ರದನಾಗಿಯೂ ಇರುವ ರಾಮನು ಆ ಮಹಾನದಿಯನ್ನು ದಾಟಿ ಬಹುದೂರದವರೆಗೆ ಪ್ರಯಾಣ ಮಾಡಿ ಉತ್ತಮವಾದ ಸಸ್ಯ ಸಮೃದ್ಧಿಗಳಿಂದ ತುಂಬಿದ ವತ್ಸ ದೇಶದ ಸಮೀಪವನ್ನು ಸೇರಿದನು. ಅವರೆಲ್ಲರೂ ಅಲ್ಲಿ ಬಹಳ ಹಸಿವಿನಿಂದ ಪೀಡಿತರಾಗಿ ಸೀತೆಯನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ ರಾಮಲಕ್ಷ್ಮಣರಿಬ್ಬರೇ ಬೇಟೆಗೆ ಹೋಗಿ ಅಲ್ಲಿ ಒಂದು ಹಂದಿಯನ್ನು ಋಷ್ಯ ವೃಷತ ಮಹಾರುರುಗಳೆಂಬ ಮೂರು ಜಾತಿಯ ಜಿಂಕೆಗಳಲ್ಲಿ ಒಂದೊಂದನ್ನು ಕೊಂದು ಆ ನಾಲ್ಕು ಮೃಗಗಳ ಪರಿಶುದ್ಧವಾದ ಮಾಂಸವನ್ನೇ ಭುಜಿಸಿ ಸೀತೆಯೊಡನೆ ಸಾಯಂಕಾಲದಲ್ಲಿ ನಿವಾಸಾರ್ಥವಾಗಿ ಒಂದು ಮರದಡಿಯನ್ನು ಸೇರಿದರು. ಇಲ್ಲಿಗೆ 52ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.